ನೀವೇನಾದ್ರೂ ಎಲೆಕ್ಟ್ರಿಕ್ ಡೀಲರಾ ಅಥವಾ ಇಂಡಿವಿಜುವಲ್ ಕಸ್ಟಮರ ನಿಮ್ಮ ಎಲೆಕ್ಟ್ರಿಕ್ ಗಾಡಿಗೆ ಪ್ರಾಪರ್ ಆಗಿ ಸ್ಪೇರ್ ಸಿಗ್ತಾ ಇಲ್ವಾ ಸೊ ನೀವು ಒಂದು ಪರ್ಫೆಕ್ಟ್ ವಿಡಿಯೋನೇ ಓಪನ್ ಮಾಡಿದ್ರ ಸೊ ನಾನು ಇವತ್ತಿನ ಈ ವಿಡಿಯೋಲಿ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ನ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಎಲ್ಲಿ ಸಿಗುತ್ತೆ ಯಾವ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ನಿಮಗೆ ಈ ವಿಡಿಯೋಲಿ ಡೀಟೇಲ್ಸ್ ಕೊಡ್ತೀನಿ ಸೊ ನಿಮ್ಗೆ ಎಲ್ರಿಗೂ ಗೊತ್ತು ಮೇನ್ ಪಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಚಾರ್ಜರ್ ಗಳು ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಚಾರ್ಜರ್ ಗಳು ಏನಿಲ್ಲ ಅಂದ್ರೂ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವರೆಗೂ ಇರುತ್ತೆ ಸೊ ಇಲ್ಲಿ ನಿಮಗೆ ಅದಕ್ಕಿಂತ ಅರ್ಧ ಬೆಲೆ ಅರ್ಧಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜರ್ ಗಳು ಸಿಗುವಂಥದ್ದು ನಿಮಗೆ ಫಾರ್ಟಿ ಏಟ್ ಓಲ್ಡ್ ಸಿಕ್ಸ್ಟಿ ಓಲ್ಟ್ ಮತ್ತು ಸೆವೆಂಟಿ ಟು ಓಲ್ಸ್ ನ ಚಾರ್ಜರ್ ಕೂಡ ಅವೈಲೇಬಲ್ ಇರುತ್ತೆ ಅದಲ್ಲದೆ ನಿಮಗೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮೈನ್ ಕಂಟ್ರೋಲರ್ ಅಂತ ಹೇಳುವಂತ ಪಾರ್ಟ್ ಕೂಡ ನಿಮ್ಗೆಲ್ಲ ಸಿಗುತ್ತೆ ಇದರಲ್ಲಿ ಕಂಟ್ರೋಲರ್ ನಿಮ್ಗೆ ಸ್ಮಾರ್ಟ್ ಕಂಟ್ರೋಲರ್ ಆಗಿರ್ಬೋದು ಸೆಮಿ ಸ್ಮಾರ್ಟ್ ಕಂಟ್ರೋಲರ್ ಕೂಡ ಆಗಿರ್ಬೋದು ನಿಮ್ಗೆ ಎಲ್ಲಾ ರೀತಿಯ ಕಂಟ್ರೋಲರ್ಸ್ ನಿಮ್ಗೆ ನಿಮ್ಮ ಗಾಡಿಗೆ ಯಾವ ರೀತಿ ಕಂಟ್ರೋಲರ್ ಬೇಕೋ ಆ ಎಲ್ಲಾ ರೀತಿಯ ಕಂಟ್ರೋಲರ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಅದಾದ್ಮೇಲೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಕಾಮನ್ ಆಗಿ ಹೋಗುವಂತಹ ಪಾರ್ಟು ಡಿ ಸಿ ಟು ಡಿ ಸಿ ಕನ್ವರ್ಟರ್ ಸೊ ಡಿ ಸಿ ಟು ಡಿ ಸಿ ಕನ್ವರ್ಟರ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಲಿಟಿ ಕಂಟ್ರೋಲರ್ ಕನ್ವರ್ಟರ್ಸ್ ಗಳು ಇರುತ್ತೆ ಸೊ ಇಲ್ಲಿ ನೀವೇನು ಈ ಕಂಟ್ರೋಲರ್ ನೋಡ್ತಾ ಕನ್ವರ್ಟರ್ ನೋಡ್ತಾ ಇದೀರಲ್ಲ ಸೊ ಈ ಕನ್ವರ್ಟರ್ ಬಂದು ನಿಮಗೆ ಮೊಬೈಲ್ ಚಾರ್ಜರ್ ಕೂಡ ಆಪ್ಷನ್ ಇರುತ್ತೆ ಇದರಲ್ಲಿ ಇದು ಮೊಬೈಲ್ ಚಾರ್ಜರ್ ಡೈರೆಕ್ಟ್ ಆಗಿ ಆಪ್ಷನ್ ಕೊಡಬಹುದು ಅಂಡ್ ಇದು ನಿಮಗೆ ಟ್ವೆಲ್ ಓಲ್ಸ್ ಕನ್ವರ್ಟರ್ ಆಗಿ ಬರುತ್ತೆ ಇದ್ರ ಇದು ಅಲ್ಲದೆ ನಿಮಗೆ ಇದ್ರಲ್ಲಿ ಹೆವಿ ಕನ್ ಕನ್ವರ್ಟರ್ ಕೂಡ ಬರುತ್ತೆ ನಿಮ್ಗೆ ಇದೇನ್ ನೋಡ್ತಾ ಇದ್ರೆ ನೀವು ನೋಡಬಹುದು ಇದ್ರಲ್ಲಿ ಒಂದು ಹೆವಿ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರುವಂತ ಕನ್ವರ್ಟರ್ ಸೊ ಈ ರೀತಿಯ ಕನ್ವರ್ಟರ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೂ ಡ್ರಮ್ ಬ್ರೇಕ್ಸ್ ಆಗಿರ್ಬೋದು ನಿಮ್ಗೆ ವೈರಿಂಗ್ ಹಾರ್ನೆಸ್ ಬ್ರೇಕ್ ಸೆನ್ಸರ್ ಹಾಲ್ ಸೆನ್ಸರ್ ಗಳು ಮತ್ತೆ ಇಂಡಿವಿಜುವಲ್ ಸ್ಕ್ರೂ ಅಂಡ್ ನಟ್ ಕೂಡ ಈಗ ಎಲೆಕ್ಟ್ರಿಕ್ ಗಾಡಿಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದೊಂದು ಸ್ಕ್ರೂ ಅಥವಾ ನಟ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಗೆ ಈಚೆ ಇಂಡಿವಿಜುವಲ್ ಸ್ಕ್ರೂ ನಟ್ಸ್ ಕೂಡ ಇಲ್ಲಿ ಸಿಗುವಂತದ್ದು ಸೊ ಈ ಆಮೇಲೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಾರ್ಮಲ್ ಆಗಿ ಹೋಗುವಂತದ್ದು ವೇರ್ ಪಾರ್ಟ್ಸ್ ಬ್ರೇಕ್ ಪ್ಯಾಡ್ಸ್ ಇರೋದ್ರಿಂದ ಬ್ರೇಕ್ ಪ್ಯಾಡ್ಸ್ ಕೂಡ ಸಿಗುತ್ತೆ ನಿಮಗೆ ಡಿಸ್ಕ್ ಬ್ರೇಕ್ ಪ್ಯಾಡ್ಸ್ ಆಗಿರಲಿ ಡ್ರಮ್ ಬ್ರೇಕ್ ಪ್ಯಾಡ್ಸ್ ಆಗಿರಲಿ ಸಸ್ಪೆನ್ಷನ್ಸ್ ಥ್ರಾಟಲ್ಸು ಬ್ರೇಕ್ ಲಿವರ್ಸು ಎಲ್ಲಾ ರೀತಿಯ ಸ್ಪೇರ್ಸ್ ಸಿಗುತ್ತೆ ಅದಷ್ಟೇ ಅಲ್ಲದೆ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಮೇನ್ ಪಾರ್ಟ್ ಆಗಿರೋಂತಹ ಹಬ್ ಮೋಟರ್ ಕೂಡ ಅವೈಲೇಬಲ್ ಇರುತ್ತೆ ಹಬ್ ಮೋಟರ್ ಆಗಿರ್ಲಿ ಮಿಡ್ ಡ್ರೈವ್ ಮೋಟರ್ಸ್ ಆಗಿರ್ಲಿ ಎಲ್ಲಾ ರೀತಿಯ ಹಬ್ ಮೋಟರ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಅದಷ್ಟೇ ಅಲ್ಲೇ ಮೇನ್ ಆಗಿ ನಿಮ್ಗೆ ಇಲ್ಲಿ ನೋಡಬಹುದು ನೀವು ನಿಮ್ಗೆ ಬ್ರೇಕ್ ಕೇಬಲ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಸೈಜ್ ಅಲ್ಲಿ ಬ್ರೇಕ್ ಕೇಬಲ್ಸ್ ಅವೈಲಬಲ್ ಇರೋಂತದ್ದು ಈ ಥ್ರಾಟಲ್ಸ್ ಕೂಡ ನೀವು ನೋಡಬಹುದು ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಥ್ರಾಟಲ್ಸ್ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದಲ್ಲ ಎರಡಲ್ಲ ನಿಮ್ಗೆ ಮೂರ್ ನಾಲ್ಕು ಟೈಪ್ ಅಲ್ಲಿ ಥ್ರಾಟಲ್ಸ್ ಬರುತ್ತೆ ವೈರಿಂಗ್ ಹಾರ್ನೆಸ್ ಮತ್ತೆ ಸಸ್ಪೆನ್ಷನ್ಸ್ ನಿಮ್ಗೆ ಎಲ್ಲಾ ರೀತಿಯ ಸ್ಪೇರ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಗಾಡಿಗೆ ಇಲ್ಲಿರುವಂತಹ ಸ್ಪೇರ್ಸ್ ನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ ಹತ್ರ ಒಂದು ಬರೀ ಒಂದು ಚಾರ್ಜಿ ಇತ್ತು ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿನ ನೀವು ಮಾಡಬಹುದು ಸೊ ಎಲ್ಲ ರೆಡಿ ಸ್ಟಾಕ್ಸ್ ರೆಡಿಲಿ ಅವೈಲೇಬಲ್ ಇರುವಂತದ್ದು ಅದು ಒಂಥ ಒಳ್ಳೆ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಈ ಪ್ರೈಸ್ ಗೆ ಸಿಗಲ್ಲ ಇಷ್ಟು ಸ್ಟಾಕ್ ನಿಮ್ಗೆ ರೆಡಿಲಿ ಅವೈಲೇಬಲ್ ಇರುತ್ತೆ ಕೆಳಗಡೆ ಕಾಣ್ತಾ ಇರೋ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲಾನು ಕಳ್ಸಿಕೊಡ್ತಾರೆ ಬರೀ ನಾರ್ಮಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಸ್ಪೇರ್ ಪಾರ್ಟ್ಸ್ ಅಷ್ಟೇ ಅಂತ ಅಲ್ಲ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಓಲಾ ಎಲೆಕ್ಟ್ರಿಕ್ ಗಾಡಿಯ ಸ್ಪೇರ್ ಪಾರ್ಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸೊ ನೀವು ನೋಡಬಹುದು ಇದು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ದು ಹಿಂದಗಡೆ ಗ್ರಾಬ್ ರೇಲ್ ಶೀಟ್ ಬರುತ್ತಲ್ಲ ಹಿಂದಗಡೆ ಸಪೋರ್ಟಿಂಗ್ ಗ್ರಾಬ್ ರೇಲ್ ಬರುತ್ತೆ ಸೊ ಫುಟ್ ರೆಸ್ಟ್ ಕೂಡ ಅವೈಲೇಬಲ್ ಇದೆ ಬ್ರೇಕ್ ಪಾರ್ಟ್ಸ್ ಎಲ್ಲಾ ರೀತಿಯ ಪ್ರೀಮಿಯಂ ಎಲೆಕ್ಟ್ರಿಕ್ ವೆಹಿಕಲ್ ನ ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಇರುವಂತದ್ದು ಅದು ಅತಿ ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲಾನು ಇರುತ್ತೆ ನೀವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಡೀಲರ್ ಆಗಿದ್ರೆ ನಿಮಗೆ ಕನ್ಸೆಷನ್ ಕೂಡ ಸಿಗುತ್ತೆ ಎಲ್ಲ ಸ್ಪೇರ್ ಮೇಲೂ ಇದಿಷ್ಟೇ ಅಲ್ಲದೆ ಬರೀ ಸ್ಪೇರ್ ಪಾರ್ಟ್ಸ್ ಅಷ್ಟೇನಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ ನೀವೇನಾದ್ರೂ ಒಂದು ಹೊಸ ಬ್ಯಾಟ್ರಿ ಪ್ಯಾಕ್ ನೋಡ್ತಾ ಇದ್ರೆ ಅಥವಾ ನಿಮ್ ಬ್ಯಾಟ್ರಿಗೆ ಪ್ರಾಪರ್ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಡೂ ಸರ್ವಿಸ್ ದ ಬ್ಯಾಟ್ರೀಸ್ ಆಲ್ಸೋ ನಿಮ್ಗೆ ನಿಮ್ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ಲ ಅಥವಾ ನಿಮ್ ಬ್ಯಾಟ್ರಿಗೆ ಅಥವಾ ಹೋಗ್ತಾ ಹೋಗ್ತಾ ಬ್ಯಾಟ್ರಿ ಸಡನ್ ಆಗಿ ಕಟ್ ಆಫ್ ಆಗ್ತಾ ಇದೆ ಅಂತಹ ಸಿಚುವೇಶನ್ಸ್ ಅಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿನ ಕೂಡ ಸರ್ವಿಸ್ ಮಾಡುವಂತದ್ದು ಸೊ ನೀವೇನು ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಸರ್ವಿಸ್ ಬ್ಯಾಟ್ರೀಸು ಸೊ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿನ ಕೂಡ ಸರ್ವಿಸ್ ಮಾಡ್ಕೊಡ್ತೀವಿ ಅಟ್ ವೆರಿ ಅಫೋರ್ಡಬಲ್ ಪ್ರೈಸ್ ಇವನ್ ನಿಮ್ದು ಬ್ಯಾಟ್ರಿ ವ್ಯಾರಂಟಿಲಿ ಇದ್ದು ವ್ಯಾರಂಟಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಆ ಬ್ಯಾಟ್ರಿನ ಪ್ರಾಪರ್ ಆಗಿ ಸರ್ವಿಸ್ ಮಾಡ್ಕೊಡ್ತೀವಿ ಅಟ್ ವೆರಿ ರೀಸನಬಲ್ ಪ್ರೈಸ್ ಅಂಡ್ ನೀವೇನು ಇಲ್ಲಿ ಬೇರೆ ಅಥವಾ ನಿಮ್ಗೆ ಏನಾದ್ರು ಒಂದು ಯೂಸ್ ಅಥವಾ ಸೆಕೆಂಡ್ ಹ್ಯಾಂಡಲ್ ಅಲ್ಲಿ ಬ್ಯಾಟ್ರೀಸ್ ನ ನೀವೇನಾದ್ರು ನೋಡ್ತಾ ಇದೀನಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲ್ಲಿ ನೋಡಬಹುದು ಯೂಸ್ಡ್ ಬ್ಯಾಟ್ರೀಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಅಥವಾ ನಿಂಬಳಿ ಏನಾದ್ರು ಯೂಸ್ ಬ್ಯಾಟ್ರೀಸ್ ಓಲ್ಡ್ ಬ್ಯಾಟ್ರೀಸ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ಪರ್ಚೇಸ್ ಮಾಡ್ತೀವಿ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಬ್ರಾಂಡ್ಸ್ ಗಳು ಕೂಡ ಇದ್ದಾವೆ ಸೊ ಆ ಎಲ್ಲಾ ಬ್ಯಾಟ್ರಿಯ ಸರ್ವಿಸ್ ಕೂಡ ನಾವು ಮಾಡ್ತೀವಿ ಮೈಕ್ರಾನಿಕ್ಸ್ ಆಗಿರ್ಬೋದು ಟ್ರಾಂಟೆಕ್ ಆಗಿರ್ಬೋದು ಪ್ಯೂರಿವಿ ಅಥವಾ ಜಿತೇಂದ್ರ ಜೆ ಎಂ ಟಿ ಅಥವಾ ಸ್ಮಾರ್ಟ್ ಟೆಕ್ ಎಲ್ಲ ಯಾವುದೇ ಹೀರೋ ಯಾವುದೇ ಬ್ಯಾಟ್ರಿ ನಿಮ್ ಬಳಿ ಇದ್ರು ಕೂಡ ನಾವು ಆ ಬ್ಯಾಟ್ರಿನ ಸರ್ವಿಸ್ ಮಾಡ್ತೀವಿ ಸೊ ಸರ್ವಿಸ್ ಗೆ ಅಂತ ಬಂದಾಗ ನಮ್ಮಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯ ಸರ್ವಿಸ್ ನಾವು ಪ್ರೊವೈಡ್ ಮಾಡೋದು ಬ್ಯಾಟ್ರಿ ಸರ್ವಿಸ್ ಗೆ ಅಂತಾನೆ ಮೇನ್ ಆಗಿ ಸ್ಪೆಸಿಫಿಕ್ ಆಗಿ ಸೊ ಯಾಕಂತ ಹೇಳಿದ್ರೆ ನಾವು ಬ್ಯಾಟ್ರಿ ಸರ್ವಿಸ್ ನ ಶುರು ಮಾಡಿದಾಗ ಮೂರ್ ಲೇಯರ್ ಅಲ್ಲಿ ಬ್ಯಾಟರಿ ನ ಸರ್ವಿಸ್ ಮಾಡೋಂತದ್ದು ಸೊ ನೀವೇನಿಲ್ಲ ನಿತ್ಯ ಸೆಲ್ಸ್ ನೋಡ್ತಾ ಇದೀರಾ ಇದೆಲ್ಲಾನು ಹೊಸ ಸೆಲ್ಸ್ ಅಲ್ಲೇ ರಿಜೆಕ್ಟೆಡ್ ಸೆಲ್ಸ್ ಅಂತ ನಾವು ಸೆಗ್ರಿಗೇಟ್ ಮಾಡ್ಕೊತೀವಿ ಸೊ ನೀವು ನಾವು ಬ್ಯಾಟ್ರಿ ಸರ್ವಿಸ್ ಮಾಡಿದಾಗ ಈಚ್ ಒಂದು ಇಂಡಿವಿಜುವಲ್ ಒಂದೊಂದು ಬ್ಯಾಟ್ರಿ ಸೆಲ್ಸ್ ನ ಕೂಡ ನಾವು ಟೆಸ್ಟಿಂಗ್ ಮಾಡಿ ಒಂದು ಕಸ್ಟಮರ್ ಗೆ ಬ್ಯಾಟರಿ ಅಂತ ಹೋದಾಗ ಅವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಒಂದು ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಕಸ್ಟಮರ್ ಪಾಯಿಂಟ್ ಇಂದ ಅಂತ ಹೇಳಿ ಸೊ ನಾವು ಇಂಡಿವಿಜುವಲ್ ಟೆಸ್ಟಿಂಗ್ಸ್ ನ ಮಾಡಿ ಬ್ಯಾಟ್ರೀಸ್ ನ ಸೆಗ್ರಿಗೇಟ್ ಮಾಡ್ತೀವಿ ನಾವು ಸೊ ನೀವು ಇಲ್ಲಿ ನೋಡ್ಬೋದು ಈಚ್ ಅಂಡ್ ಇಂಡಿವಿಜುವಲ್ ಸೆಲ್ಸ್ ಯಾವ ಬ್ಯಾಟ್ರಿ ಫಾಲ್ಟ್ ಇರುತ್ತೆ ಆ ಬ್ಯಾಟ್ರಿ ನೆಲ್ಲ ನಾವು ಕಂಪ್ಲೀಟ್ ಆಗಿ ಸ್ಕ್ರಾಪ್ ಮಾಡ್ತೀವಿ ಸೊ ನಿಮ್ ಬಳಿ ನಾನ್ ಆಲ್ರೆಡಿ ಹೇಳಿರೋ ಸ್ಕ್ರಾಪ್ ಸೆಲ್ಸ್ ಇದ್ರೆ ನಾವು ಕೂಡ ಅದನ್ನ ಬೈ ಬ್ಯಾಕ್ ಮಾಡ್ತೀವಿ ಮತ್ತ ಒಂದು ಬ್ಯಾಟ್ರಿ ಪ್ಯಾಕೇಜ್ ಅಲ್ಲಿ ಯಾವ್ದಾದ್ರು ಒಂದು ಸೆಲ್ ಕೂಡ ಡ್ಯಾಮೇಜ್ ಆಗಿದ್ರು ಈಗ ನೀವು ಇಲ್ಲಿ ನೋಡಬಹುದು ಸೊ ಇಷ್ಟು ಇದ್ರಲ್ಲಿ ಯಾವುದೋ ಒಂದು ಸೆಲ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ಇದನ್ನ ಕಂಪ್ಲೀಟ್ಲಿ ನಾವು ರಿಮೂವ್ ಮಾಡಿ ಸೊ ನಿಮ್ ಬ್ಯಾಟ್ರಿ ಈಗ ಒಂದು ಮೂರರಿಂದ ನಾಲ್ಕು ವರ್ಷ ಲೈಫ್ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ವರ್ಷ ಬರೋ ಹಂಗೆ ನಾವು ಆಕ್ಚುಲ್ ಆಗಿ ಮೇಂಟೆನೆನ್ಸ್ ನಾವು ನಿಮಗೆ ಗೈಡ್ ಮಾಡ್ತೀವಿ ಸೊ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ಅದಷ್ಟೇ ಅಲ್ ನಿಮ್ಮ ಹಬ್ ಮೋಟರ್ಸ್ ಅಥವಾ ಮೋಟರ್ ಔಟ್ ಆಫ್ ವ್ಯಾರಂಟಿ ಅಥವಾ ಅಂಡರ್ ವ್ಯಾರಂಟಿ ಇರೋ ಮೋಟರ್ಸ್ ಅಥವಾ ಚಾರ್ಜರ್ಗಳು ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಚಾರ್ಜರ್ ಮತ್ತೆ ಮೋಟರ್ ನ ಕೂಡ ರಿಪೇರ್ ಅಥವಾ ಸರ್ವಿಸ್ ಮಾಡ್ಕೊಡ್ತೀವಿ ನಿಮ್ಗೆ ಮೋಟರ್ ಅಲ್ಲಿ ಆಲ್ ಸೆನ್ಸರ್ ಆಗಿರ್ಬೋದು ಅಥವಾ ನಿಮ್ಮ ಬೈಂಡಿಂಗ್ ಆಗಿರ್ಬೋದು ಮ್ಯಾಗ್ನೆಟ್ಸ್ ಆಗಿರ್ಬೋದು ಯಾವುದೇ ರೀತಿಯ ಪಾರ್ಟ್ಸ್ ಹೋದ್ರೂ ಕೂಡ ನಾವು ನಿಮಗೆ ಎಲ್ಲಾ ರೀತಿಯ ಸ್ಪೇರ್ಸ್ ನಮ್ಮಲ್ಲಿ ಅವೈಲಬಲ್ ಇರುವಂತದ್ದು ಸೊ ನೀವು ನಮ್ಮ ಸ್ಟಾಕ್ ಯಾರ್ಡ್ ನಮ್ಮ ಸ್ಟಾಕ್ ನೀವು ನೋಡಿದ್ರೆ ಇಟ್ಸ್ ಲೈಕ್ ಹ್ಯೂಜ್ ಸ್ಟಾಕ್ ರೆಡಿಲಿ ಅವೈಲೇಬಲ್ ಇರುತ್ತೆ ನಿಮ್ಮ ಆರ್ಡರ್ನ ಎಷ್ಟು ಬೇಗ ಪ್ಲೇಸ್ ಮಾಡ್ತಿರೋ ಅಷ್ಟು ಬೇಗ ನೀವು ಒನ್ಸ್ ಒಂದ್ ದಿನದಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಬೈ ಈವ್ನಿಂಗೇ ಶಿಪ್ ಆಗುತ್ತೆ ನಿಮ್ಗೆ ಸೊ ಈಗ ನಾರ್ತ್ ಸೈಡ್ ಇಂದ ನೀವೆಲ್ಲಾರು ಡಿಪೆಂಡ್ ಆಗಿದ್ರೆ ಸ್ಪೇರ್ಸ್ ನ ತರ್ಸ್ಕೊಳ್ಳೋದಕ್ಕೆ ಸೊ ನಿಮ್ಗೂ ಗೊತ್ತು ಟ್ರಾನ್ಸ್ಪೋರ್ಟೇಶನ್ಗೂ ಫೋರ್ ಡೇಸ್ ಆಗುತ್ತೆ ಬಟ್ ನಾವೇ ಇಲ್ಲೇ ಲೋಕಲೈಸ್ಡ್ ಆಗಿರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ಸ್ಪೇರ್ ಮತ್ತೆ ರೆಸ್ಪಾನ್ಸ್ ನಿಮ್ಗೆ ಬೇಗ ಸಿಗುವಂತದ್ದು ನಮ್ಮಲ್ಲಿ ವಿಡಿಯೋ ನೀವು ಡೀಟೇಲ್ಸ್ ನೋಡಿದ್ರ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡು ನೀವೇನಾದ್ರು ನಿಮಗೆ ಎಲೆಕ್ ನಿಮ್ಮ ಎಲೆಕ್ಟ್ರಿಕ್ ಗೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಟ್ರಿ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಕಾಣ್ತಾ ಇರುವಂತ ನಂಬರ್ ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆದಷ್ಟು ವಾಟ್ಸ್ಆಪ್ ಟೆಸ್ಟ್ ಮಾಡಕ್ ಟ್ರೈ ಮಾಡಿ ಬಿಕಾಸ್ ಕಾಲ್ಸ್ ಮಾಡಿದಾಗ ರೆಸ್ಪಾಂಡ್ ಮಾಡದೇ ಇದ್ದಾಗ ನಿಮ್ಗೆ ರೆಸ್ಪಾಂಡ್ ಪ್ರಾಪರ್ ಆಗಿ ಮಾಡದೇ ಇದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ನಮ್ಮ ಡೆಡಿಕೇಟೆಡ್ ಟೆಲಿಕಾಲಿಂಗ್ ಟೀಮ್ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ನಿಮ್ಗೆ ಎ ಟು ಜೆಡ್ ಸ್ಪೇರ್ ಪಾರ್ಟ್ಸ್ ಆಗಿರ್ಲಿ ಬ್ಯಾಟ್ರಿ ಸರ್ವಿಸಿಂಗ್ ಆಗಲಿ ಎಲೆಕ್ಟ್ರಿಕ್ ವೆಹಿಕಲ್ ಫೀಲ್ಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಪೇರ್ ಪಾರ್ಟ್ಸ್ ಅಥವಾ ಯಾವುದೇ ರೀತಿ ಎ ಟು ಝೆಡ್ ಸರ್ವಿಸ್ ಬೇಕಂತ ಹೇಳಿ ನೀವು ನೆಕ್ಸ್ಟ್ ಕಾರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅದು ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸರ್ವಿಸ್ ಸಿಗುವಂತದ್ದು ಬಿಕಾಸ್ ಈಗ ಎಲ್ರಿಗೂ ಗೊತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಇಂಪೋರ್ಟ್ ಮಾಡ್ಕೋತಾರೆ ಇಂದ. ಅಥವಾ ನಾರ್ತ್ ಗೆ ಡಿಪೆಂಡ್ ಆಗ್ತಾರೆ ಅಂತ ಸೊ ನೀವು ಕರ್ನಾಟಕ ಅಥವಾ ಸೌತ್ ಇಂಡಿಯಾ ಎಲ್ಲಿಂದ ಕೂಡ ನೀವು ನಮಗ್ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ ಯಾವ್ದೇ ನಿಮ್ ಡೀಲರ್ ಆಗಿರ್ಬೋದು ಅಥವಾ ನಿಮ್ಗೆ ಇಂಡಿವಿಜುವಲ್ ನೀವೇ ನಿಮ್ಮ ಓನ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಥವಾ ಅದಷ್ಟೇ ಅಲ್ಲದೆ ನಿಮ್ ಬಳಿ ಏನಾದ್ರೂ ಪೆಟ್ರೋಲ್ ವೆಹಿಕಲ್ಸ್ ಇದ್ರೆ ಅದನ್ನು ಕೂಡ ಕಂಪ್ಲೀಟ್ ಹೈಬ್ರಿಡ್ ಅಥವಾ ಎಲೆಕ್ಟ್ರಿಕ್ ಕಂಪ್ಲೀಟ್ ಎಲೆಕ್ಟ್ರಿಕ್ ಕೂಡ ಮಾಡಿಸ್ಕೊಬಹುದು ನೀವು ಸೊ ಅದಕ್ಕೆ ನೀವೇ ಮಾಡ್ಕೊತೀರಾ ಅದಕ್ಕೆ ಅಂತ ಹೇಳಿದ್ರೆ ನಾವು ಕಿಟ್ ನ ಕೊಡ್ತೀವಿ ನೀವೇ ನಿಮ್ಮ ಸ್ವಂತ ಗಾಡಿನ ಎಲೆಕ್ಟ್ರಿಕ್ ಅಥವಾ ಹೈಬ್ರಿಡ್ ನ ಮಾಡ್ಕೋಬಹುದು ಸೊ ಇದಕ್ಕೆ ಬ್ಯಾಟ್ರೀಸ್ ಹೆಂಗಪ್ಪ ನಾವು ನಾವು ಹೊಸ ಬ್ಯಾಟ್ರೀಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋಂತದ್ದು ನಿಮಗೆ ಒಂದು ಅತಿ ಕಡಿಮೆ ಪ್ರೈಸ್ ಅಲ್ಲಿ ಇವಾಗ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನಾರ್ತ್ಗೆ ನಾರ್ತ್ ಇಂಡಿಯಾಗೆ ಕಳಿಸ್ಬೇಕಂದ್ರೆ ತುಂಬಾ ದಿನ ಟೈಮ್ ಆಯ್ತು ಸೊ ನಮ್ಮೆಲ್ಲ ಇವಿ ಡೀಲರ್ಸ್ಗೂ ಗೊತ್ತಿರ್ಬೋದು ಅದು ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಕಸ್ಟಮರ್ ಗಳ ಮೇಲೆ ಬ್ಯಾಟ್ರಿಗೆ ಅಂತ ಸೊ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಅಂದ್ರೆ ನಿಮಗೆ ನೆಕ್ಸ್ಟ್ ಅವರ್ಕ್ ಎಲ್ಲ ರೀತಿಯ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಡೈರೆಕ್ಟ್ ಟೆಕ್ಸ್ಟ್ ಮಾಡ್ಬೋದು ಫಾರ್ ಮೋರ್ ಡೀಟೇಲ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್